ಸ್ವಾಭಾವಿಕವಾಗಿ 2014-15ರ ನಂತರ ಶಿಕ್ಷಕರ ನೇಮಕಾತಿ ಆಗಲಿ ಅಥವಾ ಕೊಠಡಿ ಕಟ್ಟುವಂಥದ್ದಕ್ಕೆ ಈ ರಾಜ್ಯದಲ್ಲಿ ಪ್ರಾಮುಖ್ಯತೆ ಕೊಟ್ಟಿಲ್ಲದೆ ಇರೋದ್ರಿಂದ ಈಗ ಇದ್ದಕ್ಕಿದ್ದಂಗೆ ಟೀಚರ್ಸಿನ ಶಾರ್ಟೇಜು ಕ್ರಿಯೇಟ್ ಆಗಿದೆ, ಕೊಠಡಿಗಳ ಶಾರ್ಟೇಜು ಕ್ರಿಯೇಟ್ ಆಗಿದೆ. ಹಿಂದೆ 8-13 ಟೈಮಲ್ಲಿ ಯಡಿಯೂರಪ್ಪನವರು ಇದ್ದ ಕಾಲದಲ್ಲಿ ಪ್ರತಿ ವರ್ಷ ಸುಮಾರು 5-6 ಸಾವಿರ ರೂಮ್ ಕಟ್ತಿದ್ವಿ ನಾವು. 2013-14 2018-19 ತನಕ ಟೋಟಲ್ 4019 ರೂಮ್ ಕಟ್ಟಿದ್ದಾರೆ. ಅದಾದ ನಂತರ ಮತ್ತೆ ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ 4000 ಚಿಲ್ಡ್ರೆ ಕಟ್ಟಿತ್ತು ಆ ವರ್ಷ. ಅದಾದಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ 2 ವರ್ಷ 9000 ಚಿಲ್ಡ್ರೆ ರೂಮ್ ಕಟ್ಟಿದ್ವಿ. ಈ ಸಲ ಮತ್ತೆ ನಾವು 8100 ರೂಮನ್ನು ಕಟ್ಟಡವನ್ನು ಕಟ್ತಾ ಇದ್ದೀವಿ. ಪೂರ್ಣವಾಗಿ ಮುಗಿದೆ ಇದ್ರೂ 70-80% ಕೊಠಡಿಗಳ ಇದನ್ನು ಆಗ್ತಾ ಇದೆ. ಪ್ರತಿ ಕ್ಷೇತ್ರಕ್ಕೂ ಸುಮಾರು 30 ಲಕ್ಷ ರೂಪಾಯಿ ರಿಪೇರಿ ಕೊಟ್ಟಿದ್ವಿ, ಇನ್ನೊಂದಷ್ಟು ರಿಪೇರಿ ಕೊಡ್ತಾ ಇದ್ದೀವಿ. ಆದರೆ ಒಂದು ನಾವು ಈ ಸಲ ಇಂಪಾರ್ಟೆನ್ಸ್ ಕೊಡ್ತಿರೋದು ಮಾದರಿ ಶಾಲೆ ನಾವು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡ್ರು ಅಂತ ಯಾವ್ಯಾವ ಶಾಲೆಯಲ್ಲಿ ಕೊಠಡಿ ಇದಿದೆ ಅದನ್ನು ಪರಿಪೂರ್ಣ ಮಾಡಿ ಅನ್ನುವಂಥದ್ದು ಹೇಳಿದೆ. 15,000 ಶಿಕ್ಷಕರಲ್ಲಿ ಸುಮಾರು 10-12 ಸಾವಿರ ಜನ ಶಿಕ್ಷಕರು ಈ ವಾರದಲ್ಲಿ 1:2 ಫೈನಲ್ ಲಿಸ್ಟ್ ಅನೌನ್ಸ್ ಆಗ್ತಾ ಇದೆ. ಆಮೇಲೆ ವೆರಿಫಿಕೇಷನ್ ಮಾಡಿ ಇನ್ನು 1-1.5 ತಿಂಗಳಲ್ಲಿ ಅವ್ರನ್ನೆಲ್ಲ ಟೀಚರ್ಸ್ ಆಗಿ ನೇಮಕಾತಿ ಮಾಡ್ತೀವಿ.